ನಮ್ಮ ರಾಜ್ಯದ ಎಲೆಕ್ಟ್ರಾನಿಕ್ ಮೀಡಿಯಾಗಳು ಈ ಸರ್ಕಾರವನ್ನು ಕುಮಾರಸ್ವಾಮಿ ಅವರ ನೇತೃತ್ವದ ಸರ್ಕಾರವನ್ನು ಅಭದ್ರಗೊಳಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಬಹುಶಃ ಮಾಧ್ಯಮಗಳೇ ಈ ಒಂದು ವಿಚಾರವನ್ನು ಸೃಷ್ಟಿ ಮಾಡಿ ಪ್ರಿಯಾಪಟ್ಟಣದ ಕ್ಷೇತ್ರದ ಶಾಸಕರು ಸಹ BJPಯನ್ನು ಸೇರಲಿಕ್ಕೆ ಕಾತರರಾಗಿದ್ದಾರೆ, ಅವರ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಅಂತಕ್ಕಂಥ ತಪ್ಪು ಮಾಹಿತಿಯನ್ನು ಸಮಾಜಕ್ಕೆ ನೀಡ್ತಾ ಇರ್ತಕ್ಕಂಥದ್ದನ್ನು ಶುದ್ಧ ಸುಳ್ಳು ಅಂತಕ್ಕಂಥ ಮನವಿಯನ್ನು ಮಾಡ್ತಾ ಮಾಧ್ಯಮಗಳು ಯಾವುದಾದ್ರೂ ರಾಜಕಾರಣಿಗಳಿಗೆ ತೇಜೋವಧೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಅಭಿಪ್ರಾಯಗಳಿಗನುಸಾರವಾಗಿ ಮಾಧ್ಯಮಗಳಲ್ಲಿ ಪ್ರಕಟ ಮಾಡೋದು ಸೂಕ್ತ. ಮಾಧ್ಯಮಗಳು ಸ್ವಲ್ಪ ಅವರ ಸೃಜನಶೀಲತೆ ಮತ್ತು ನೈತಿಕತೆಯನ್ನು ಉಳಿಸ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಸತ್ಯಕ್ಕೆ ಹತ್ತಿರವಾಗಿ ಕೆಲವು ವಿಚಾರಗಳನ್ನ ಸಮಾಜಕ್ಕೆ ಬಿತ್ತಿಸೋದು ಒಳ್ಳೆಯದು. ಸಮಾಜನೂ ದಾರಿ ತಪ್ಪಿಸ್ತಕ್ಕಂಥ ಕೆಲಸ, ಮತ್ತು ನಾವೇನು ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡು ಆ ಪಕ್ಷದ ಚಿಹ್ನೆಯಲ್ಲಿ ಗೆಲುವನ್ನು ಸಾಧಿಸಿ ಆ ಕ್ಷೇತ್ರದಲ್ಲಿ ಸೇವೆ ಮಾಡ್ತಾ ಇರ್ತೇವೆ, ನಮ್ಮ ಅಸ್ತಿತ್ವಕ್ಕೂ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡೋದು ಬೇಡ ಅಂತಕ್ಕಂಥ ಮನವಿಯನ್ನು ಮಾಧ್ಯಮಗಳು ಮಾಡ್ತಾ ನಾವು ಕುಮಾರಸ್ವಾಮಿ ಅವರ ನೇತೃತ್ವ ಹಾಗೂ ದೇವೇಗೌಡರ ನೇತೃತ್ವದ ಜಾತ್ಯತೀತ ಜನತಾ ದಳದ ಪಕ್ಷದಲ್ಲಿ ನಮ್ಮ ರಾಜಕಾರಣದ ಉದ್ದಕ್ಕೂ ಆ ಪಕ್ಷದಲ್ಲೇ ಮುಂದುವರಿತೇವೆ, ಇಲ್ಲ ಅಂದರೆ ರಾಜಕೀಯವಾಗಿ ನಿವೃತ್ತಿ ಆಗ್ತೇವೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಮಾಧ್ಯಮ ಮಿತ್ರರಲ್ಲಿ ನಾನು ಬಯಸ್ತೇನೆ. ಸಾಕು.